ನಮಸ್ಕಾರ ವೆಂಕಟರಮಣ. ನಾರಾಯಣ ಭಟ್ ನಡಿಗೆ ಮನೆಯವರೇ ನಮಸ್ಕಾರ. ನೀವು ಈ ಹಲವಾರು ಯಂತ್ರಗಳನ್ನು ಮಾಡಿದ್ದೀರಿ ಮತ್ತು ಇನ್ನೂ ಅನೇಕ ಕೆಲಸ ಮಾಡ್ತೀರಿ. ಆದರೆ ಸದ್ಯ ಇದು ಅಡಿಕೆಯನ್ನು ಎತ್ತುವ ಯಂತ್ರ, ಇದು ನೀವೇ ಮಾಡಿದ್ದು? ಹೌದು, ಅಡಿಕೆ ಎತ್ತು ಅಂದರೆ ಅಡಿಕೆ ಬೇಯಿಸಿ ಅದನ್ನ ಹೊರಗೆ ತೆಗೆಯುವಂತ ಪದ್ಧತಿ ಇದು ನೀವು ಮಾಡಿದ್ದು. ಇದು ಬಹಳ ಕಡಿಮೆ ಖರ್ಚಿನಲ್ಲಿ ಇದನ್ನ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬಹುದು. ಚೈನ್ ಪುಲ್ಲಿ ಹಾಕಿದ್ರೆ ಇನ್ನು ಹೆಚ್ಚಿಗೆ ಒಂದು 10,000 ರೂಪಾಯಿ ಖರ್ಚು ಬರ್ತದೆ. ಇದು ಕಡಿಮೆ ಖರ್ಚಿನಲ್ಲಿ ಇಲ್ಲಿನ ವಸ್ತುವನ್ನೇ ಬಳಸಿ ಮಾಡಿದ್ದು. ಹೇಗೆ ಹೇಗೆ ಕೆಲಸ ಮಾಡ್ತದೆ ಇದು? ಈಗ ಇದು ಅಡಿಕೆ ಬೇಯಿಸುವ ಇದೊಂದು ನಾವು ಬಳೆ ತೋಪು ಅಂತೇವೆ. ಇದ್ರ ಒಳಗಿನ ಒಂದು ಬಳೆ ತೋಪು ಇದೆ, ಇದು ಇದ್ರ ಊರು ಇದೆ ತೋಪು, ಸಾಕಷ್ಟು ತೋಪು. ಅದ್ರ ಒಳಗಡೆ ಒಂದು ತೋಪು ಇದೆ, ಆ ತೋಪಿಗೆಲ್ಲ ತೂತಿದೆ. ಅದಕ್ಕೆಲ್ಲ ತೂತಿದೆ. ಇದ್ರೊಳಗೆ ಅಡಿಕೆ ಹಾಕಿ ಅನಂತರದಲ್ಲಿ ನಾವು ಇದ್ರ ಮುಚ್ಚಿ ನಾವು ಬೇಯಿಸಿ ಆದ್ಮೇಲೆ ಅಡಿಕೆ ಸಾಕಷ್ಟು ಬೆಂದ ಮೇಲೆ ಇದನ್ನು ತೆಗೆದು, ಈಗ ಅಡಿಕೆ ಇಲ್ಲ, ಹೀಗಾಗಿ ಲಾಕ್ ಮಾಡೋದು. ಅಡಿಕೆ ಬೆಂದ ಮೇಲೆ ಸಂಪೂರ್ಣ ನೀರ ಖಾಲಿಯಾದ ಮೇಲೆ ಇದನ್ನು ಹೀಗೆ ಹೊರಡಿಸಿ ಕೈಗಾಡಿ ಮೇಲೆ ಇಟ್ಟು, ನಿಮ್ ಕೈಗಾಡಿ ಇದೆ, ನೀವೇ ಮಾಡಿದ ಕೈಗಾಡಿ ಮಾಡಿದ್ದಿದೆ, ಈಗ ಸದ್ಯ ಆ ಕಡೆ ಇದೆ ಇಟ್ಟು ಅದಕ್ಕೆ ಅನ್ಲೋಡ್ ಮಾಡಿ ಅದಕ್ಕೆ ಗಾಡಿ ಮೇಲೆ ಇಟ್ಟು ಈ ಲಾಕ್ ಅಂತ ಗಾಡಿ ಮೇಲೆ ಇಟ್ಟರಾಯ್ತು. ಇದನ್ನ ಹಾಗೆ ಇಟ್ಟಾಯ್ತು, ಇದು ತಪ್ಪಿಸಿದ್ರು. ಆನಂತರ ನಾವು ನಮ್ಮ ತಡಪತ್ರೆ ಮೇಲೆ ತಗೊಂಡು ಹಾಕಿ ಗಾಡಿ ಒತ್ತಿಕೊಂಡು ತಡಪತ್ರೆ ಮೇಲೆ ಹಾಕಿ ಹಾಕಿ ಒಣಸೋದು ಅಂದ್ರೆ ಕನಿಷ್ಠ ಅಡಿಕೆ ತೋಡು ಅಂದ್ರೆ ಸ್ವಲ್ಪ ಕೆಲಸ ಎಲ್ಲ ಉಳಿಯುತ್ತದೆ ಅಂತ ಹೇಳಿ. ಇದು ಅಡಿಕೆ ತೊಡುವುದಂದ್ರೆ ಒಂದು ಅರ್ಧ ತಾಸಿನ ಕೆಲಸ, ಮತ್ತು ಸಾಕಷ್ಟು ಹೊಗೆ ಮತ್ತು ಆವಿಯ ಇರುವುದರಿಂದ ಕೈ ಸುಡುವಂತ ಚಾನ್ಸ್ ಇಲ್ಲ. ಮತ್ತೆ ಕೇವಲ 5 ನಿಮಿಷದಲ್ಲಿ ಅಡಿಕೆಯನ್ನು ತೊಡಬಹುದು. ಮತ್ತೆ ಎರಡನೇದಾಗಿ ಇದು ಕುದಿತಾ ಇದ್ದಿದ್ದರಿಂದ ಒಂದೇ ಸಲ ಎತ್ತಿದ್ದರಿಂದ ಈ ಅಡಿಕೆಯನ್ನು ತಗೊಂಡೋಗಿ ತಡಪತ್ರೆ ಮೇಲೆ ಹಾಕಿದಾಗ ಸಾಕಷ್ಟು ಹೀಟ್ ಇರೋದ್ರಿಂದ ಪೂರ್ತಿ ಅಡಿಕೆ ಆವಿಯಾಗಿ ಸುಮಾರು ಒಂದು ಅರ್ಧ ಹೊತ್ತು ಬಿಸಿಲಿನಲ್ಲಿ ಇದ್ದಷ್ಟು ಅಡಿಕೆ ಆವಿಯಾಗಿ ಅಡಿಕೆ ಡ್ರೈ ಆಗ್ತದೆ ಒಣಗ್ತದೆ ಅಂತ ಹೇಳಿ. ಇದು ಅಡಿಕೆದೆ ಹತ್ರ ಇನ್ನು ಬೇರೆ ಎಲ್ಲ ಮಾಡಿದ್ದೀರಿ, ಒಂದೊಂದ್ಸರಿ ಮನೋಣ ಅದನ್ನ. ಇದೇನು ಇದು? ದನ ಕೈಕಾಲು ನೋವಾದಾಗ ಅಥವಾ ಉಳದೇ ಹೋದ ಸ್ಥಿತಿಯಲ್ಲಿ ಕೆಲವೊಮ್ಮೆ ಆಕಳು ಕರ ಹಾಕದ ಸಮಯದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಅಥವಾ ಇನ್ಯಾವುದು ಕೊರತೆಯಿಂದ ದನ ಹತ್ರ ಉಳಿಕ್ ಆಗುದಿಲ್ಲ. 7-8 ಜನ ಬಂದು ಅಥವಾ ಚೈನ್ ಪುಲ್ಲಿಕ್ಕಿಂತ ಇದು ಬಹಳ ಆರಾಮ್ ಆಗಿ ದನ 2 ಮಂದಿ ಎತ್ತಬಹುದು. 2 ಜನ ಇದಕ್ಕೆ ಪೈಪ್ ಇರ್ತದೆ, ಅಲ್ಲಿ ಇದೆ ನೋಡಿ, ಅಲ್ಲಿ ಪೈಪ್ ಇದೆ. ಇದು ನೀವೇ ಮಾಡಿದ ಯಂತ್ರ? ನಾನೇ ಮಾಡಿದ್ದೇನೆ. ಇದು ಆ ಪೈಪ್ ಇಲ್ಲ ಹಾಕಿ ಆ ಕಡೆ ಪೈಪ್ ಹಾಕಿ ಅನಂತರದಲ್ಲಿ 4 ಹಗ್ಗ ಬರ್ತದೆ ಕೆಳಗೆ, ಕೆಳಗಿಂದ ಬೆಲ್ಟ್ ಅಥವಾ ಈ ಪೈಪ್ ಅನ್ನ ಇದರಲ್ಲಿ ಓಡಿಸೋದು. ಹೌದು, ಅದ್ರ ತಿರುಗಿಸುವ ಕೈಯಿಂದ ತಿರುಗಿಸೋದು ಆ ಕಡೆಗೆ ಇರ್ತದೆ, ಆ ಕಡೆ ಮುಂದ್ಗಡೆ ಇರ್ತದೆ. ಅದು ಮುಂದ್ಗಡೆ ಆನಂತರದಲ್ಲಿ ಅದು 2 ಮಂದಿ ಇದರಿಂದ ಲಾಟೆ ತಿರುಚಿ ಆದ್ಮೇಲೆ ದನ ಒಂದು ಲೆವೆಲ್ಗೆ ಎಲ್ಲ ಬಂದು ಅಂದ್ರೆ ಹೊಟ್ಟೆ ಕೆಳಗೆ ಹಗ್ಗ ಹಾಕಿ, ಹಗ್ಗ ಅಲ್ಲ ಯಾವುದೇ ಬಟ್ಟೆ ಹಾಕ್ಬೋದು. ಈ ಉದಾಹರಣೆಗೆ ಹಳೆ ಸೀರೆ ಇದ್ರೆ ಅದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಒಂದು 6 ಫೋಲ್ಡ್ ಮಾಡಿದಾಗ ಅದು ಒಂದು ಗುಣಿ ಚೀಲದ ಅಳತೆ ಒಳಗೆ ಬರ್ತದೆ. ಅದು 4 ಮೂಲೆ ಒಳಗೆ ಹಗ್ಗ ಕಟ್ಟಿ ಆನಂತರದಲ್ಲಿ ಇಲ್ಲಿ ಪೈಪಿಗೆ ಲಾಕ್ ಇರ್ತದೆ, ಹಾಕಿ ಸುತ್ತಬಹುದು. ಈ ಬಾವಿ ಹೊಡಿಬೇಕಾದ್ರೆ ರಾಟೆ ಸಿಸ್ಟಮ್ ಮಾಡ್ತಾರೆ ಮಣ್ಣೆತ್ತಲಿಕ್ಕೆ, ಅದೇ ಸಿಸ್ಟಮ್ ನಲ್ಲಿ 2 ಮಂದಿ ಜಗ್ತಾ ಬಂದಾಗ ದನ ಆರಾಮಾಗಿ ಎತ್ತು ಬರ್ತದೆ, ಯಾವುದೇ ಪೆಟ್ಟಾಗದೆ ಯಾವುದೇ ದನ ಸಮಸ್ಯೆ ಆಗುದಿಲ್ಲ. ಇನ್ನು ಇದು ನಿಮ್ಮ ಇಲ್ಲೇ ಮಾಡಿದ್ದೆ? ಇದು ಇಲ್ಲೇ ಮಾಡಿದ್ದು. ವೇಸ್ಟ್ ಮೆಟೀರಿಯಲ್ ಮನೆ ಕಟ್ಟಬೇಕಾದ್ರೆ ವೇಸ್ಟ್ ಮೆಟೀರಿಯಲ್ ಸಿಕ್ಕಿದೆ. ಇದು ಈ ಮನೆಯದು? ಈ ಮನೆಯದು ಅಲ್ಲದೆ ನಿಮ್ ಮನೆಯಲ್ಲಿ ಎದುರುಗಡೆ ಇರೋ ಸಿಮೆಂಟ್ ಕಂಬ, ಕಿಟ್ ಕಿಟಿಯ ಕಬ್ಬಿಣದ ಕೆಲಸ ಅದನ್ನೆಲ್ಲ ಮಾಡುವಾಗ ಉಳಿದ ವೇಸ್ಟ್ ಮೆಟೀರಿಯಲ್ ಬಳಸಿ ನಾವು ಒಂದು ಲೆವೆಲ್ಗೆ ಬಂದ್ಮೇಲೆ ಇಲ್ಲಿ ಲಾಕ್ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಹೋಲಿದೆ, ಹೋಲಿಗೆ ಒಂದು ರಾಡ್ ಹಾಕಿ ಲಾಕ್ ಮಾಡಿ ಇಟ್ಬಿಡಿ. ದನ ಹಂಗೆ ಉಳಿತದೆ, ಒಂದ್ 2 ತಾಸು 3 ತಾಸು ಬಿಟ್ಟು ಆದ್ಮೇಲೆ ಈ ಲಾಕ್ ತೆಗೆದಾದ್ಮೇಲೆ ಮತ್ತೆ ಉಲ್ಟಾ ತಿರ್ಸಿದಾಗ ದನ ಆರಾಮ್ ಕೆಳಗೆ ಮನೆ ಕೊಟ್ಟಿದೆ. ನೋವಾಗಿ 2 ಮಂದಿ ಇದ್ರು ಅಥವಾ ಒಬ್ಬನೇ ಆದ್ರೂ ಮಸ್ಲಿಗೆ ಬರ್ತದೆ ದನ. ಇದಲ್ದೆ ಬೇರೆ ಏನಾದ್ರೂ ಉಪಕರಣ ಮಾಡಿದ್ದೀರಾ ನೀವು?
ಅಡಿಕೆ ಸುಲಿಯುವ ಮಿಟಕತ್ತಿ ಮಾಡಿದ್ದೇನೆ. ಅಡಿಕೆ ಸುಲಿಯುವ ಮಿಟಕ ಕುರ್ಚಿ ಮೇಲೆ ಕುತ್ಕೊಂಡೆ ಅಡಿಕೆ ಸುಲಿಯುವಂತ. ಕುರ್ಚಿ ಮೇಲೆ ಕುತ್ಕೊಂಡು ಸುಲಿಯುವಂತ ನೋಡಬಹುದು ಅದನ್ನ. ಇಲ್ಲಿ ಇದು ಕೈಕಾಲು ಗಂಟು ಅಥವಾ ಸೊಂಟ ನೋವಿದ್ದವರು ಅಡಿಕೆ ಸುರಿಲಿಕ್ಕೆ ಮಾಡಿದಂತ ಒಂದು ಉಪಕರಣ. ಇದು ನಮಗೆ ಹೊಸ ಕುರ್ಚಿಗಿಂತ ಹಳೆ ಯಕ್ಷಗಾನ ಮಂಡಳಿಯವರು ಈ ಕುರ್ಚಿಯನ್ನು ಮೊದಲು ಬಳಸ್ತಿದ್ರು. ಈಗೆಲ್ಲ ಸ್ವಲ್ಪ ಐಷಾರಾಮಿ ಆರಾಮ್ ಕುರ್ಚಿ ಬಳಸ್ತಾರೆ, ಅದಕ್ಕಾಗಿ ಹಳೆ ಕುರ್ಚಿ ತಗೊಂಡಿದ್ದು. ಒಂದು 200 ರೂಪಾಯಿಗೆ ಈ ಕುರ್ಚಿಯನ್ನು ತಗೊಂಡಿದ್ದೇನೆ. ಆ ನಂತರ ಅದಕ್ಕೆ ಈ ಟೈಪ್ ವ್ಯವಸ್ಥೆ ಮಾಡಿದ್ದೇನೆ, ವೆಲ್ಡ್ ಮಾಡಿ ಮೆಟಗತ್ತಿ ವ್ಯವಸ್ಥೆ ಮಾಡಿದ್ದೇನೆ. ಇದು ಬೇಕಾದಾಗ ಬೇಕಾದಾಗ ಇದನ್ನು ತಿಕ್ಕೊಳ್ಬಹುದು. ಕುರ್ಚಿಯಾಗಿ ಕುರ್ಚಿಯಾಗಿ ಬಳಸಬಹುದು. ಬೇಕಾದ್ರೆ ಇದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡುವಂಗಿದೆ, ಎಷ್ಟು ಬೇಕಾದ್ರೆ ಹಂಗೆ ಹಿಂದೆ ಮಾಡ್ಕೊಂಡು ಬಿಕ್ಕೊಂಡು ಇದು ಬಿಗಿಯುವಂತ. ಇದು ಅಡಿಕೆ ಇಟ್ಕೊಳ್ಳುವಂತದ್ದು, ಯಾಕಂದ್ರೆ ನಾವು ಕುರ್ಚಿ ಮೇಲೆ ಕುಂತಾಗ ಅಡಿಕೆ ಮೇಲ್ಗಡೆ ಬೇಕಾಗುತ್ತೆ. ಇದೊಂದು ಸ್ಟ್ಯಾಂಡು, ಇದ್ರೆ ಬುಟ್ಟಿ ಇಟ್ಕೊಂಡು ಇಲ್ಲಿ ಕೊನೆ ಅಥವಾ ತೆರೆದ ಅಡಿಕೆಯನ್ನು ಇಟ್ಕೊಳ್ಳೋದು, ಸುಲ್ದ ಅಡಿಕೆ ಅದ್ರಲ್ಲಿ ಹಾಕೋದು, ಇಟ್ಕೊಂಡು ಅಡಿಕೆ ಕುಲಿಯೋದು. ಇದು ಸುಮಾರು ಒಂದು 100-150 ಕುರ್ಚಿ ನಾನು ತಯಾರು ಮಾಡಿದ್ದೆ. ಇದನ್ನ ಎಲ್ಲ ಮಾರಾಟ ಹೋಗಿದೆ, ಈಗಲೂ ಸಹಿತ ಬಹಳ ಡಿಮ್ಯಾಂಡ್ ಇದೆ, ಆದ್ರೆ ನನ್ನ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 100-150 ಕುರ್ಚಿ ಮಾರಾಟ ಮಾಡಿ ಈ ಸುಲದಲ್ಲಿ ಹಾಕೋದು. ₹1,000 ಆಗ್ರಿ. ಮತ್ತಿನ್ನೇನಾದ್ರೂ ಉಪಕರಣ ಮಾಡಿದ್ದೀರಾ? ಸದ್ಯ ಯಾವುದು ಉಪಕರಣಗಳು ಇಲ್ಲ. ಇಲ್ಲ, ಇದು ಮೂರು ಸದ್ಯ ಉಪಕರಣ ಮಾಡಿದ ಉಪಕರಣಗಳು ಆಗಲಿ. ಆಮೇಲೆ ಅಲ್ಲಿ ಆ ದನ ಎತ್ತುದ್ರಲ್ಲಿ ವಯಸ್ಸಾದ್ರೆ ಜನ ನೆತ್ತಲಿಕ್ಕೂ ಬರ್ತದೆ. ಅದು ಅದೊಂದು ಬೇರೆ ಪದ್ಧತಿಯಲ್ಲಿ ಮಾಡಬಹುದು, ಯಾಕಂದ್ರೆ ಈಗೆಲ್ಲ ಮಕ್ಕಳು ಬೆಂಗಳೂರಲ್ಲಿ ಇರೋದ್ರಿಂದ, ವೃದ್ಧ ತಂದೆ ತಾಯಿಗಳು ಮನೆಯಲ್ಲೇ ಇರೋದ್ರಿಂದ ನಾವು ಸ್ವಿಚ್ ಹಾಕಿದ್ರೆ ಎತ್ತಲಿಕ್ಕೆ ಬರೋ ಕರೆಂಟ್ ಕೊಟ್ಕೊಂಡು ಮಾಡಬಹುದು. ಅದು ಮಾಡಬಹುದು. ಈಗ ಒಂದು 13,000 ಒಂದು ಮೋಟರ್ ಸಿಗ್ತದೆ, ಮೋಟರ್ ಸ್ವಿಚ್ ಹೊಡೆದ್ರೆ ಬೇಕಾದಷ್ಟು ಮೇಲೆ ಎತ್ತಿ ಅವರು ಆ ಟೈಪ್ ಬೇಕಾದ್ರು ಮಾಡಬಹುದು. ಸದ್ಯ ಆ ಪರಿಸ್ಥಿತಿ ಇಲ್ಲ, ನಮಗೆ ವಯಸ್ಸಾದ್ಮೇಲೆ ಆ ನಂತರದಲ್ಲಿ ಒಂದು ಮಾಡ್ಕೊಳ್ಳುವ ಅನ್ನುವಂತ ವಿಚಾರದಲ್ಲಿ ಇದೆ. ಆಗಿರ್ಲಿ ಆಗಿರ್ಲಿ, ಯಾಕಂದ್ರೆ ಮಕ್ಕಳು ಊರಲ್ಲಿ ಇರೋದು ಬಹಳ ಕಡಿಮೆ. ನಾಳೆ ಹೆಂಡತಿ ಉಳ್ಲಿಕ್ಕೆ ಆಗದೇ ಇದ್ರೆ ನಾವು ಸ್ವಿಚ್ ಹೊಡೆದೇ ಮೇಲೆ ಬರಬೇಕು, ಹಾಗೆ ಅಥವಾ ನಮಗೆ ಅದು. ಪ್ರತಿಯೊಬ್ಬನು ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಮನೆಯಲ್ಲಿ ಒಂದೊಂದು ಮಾಡ್ಕೊಳ್ಳುವಂತ ಅವಶ್ಯಕತೆ ಅಂತೂ ಇದೆ, ಯಾಕಂದ್ರೆ ಹಳ್ಳಿಯಲ್ಲಿ ಯಾರು ಮಕ್ಕಳು ಇಲ್ಲದೆ ಹೋದ ಕಾರಣದಿಂದ ಎಲ್ಲ ವೃದ್ಧ ತಂದೆ ತಾಯಿ ಇರೋದ್ರಿಂದ ದನದಕ್ಕಿಂತ ಹೆಚ್ಚು ಮನುಷ್ಯ ಬೇಕಾಗ್ತದೆ, ಅತ್ಯಂತ ಅನಿವಾರ್ಯತೆ. ಯಾಕಂದ್ರೆ ನಾವು ಸ್ಲಾಬಿನ ಇದಕ್ಕೆ ಒಂದು ಹುಕ್ ಹಾಕಿ ಆ ನಂತರದಲ್ಲಿ ಮೇಲುಗಡೆ ಎತ್ತಿ ಮನುಷ್ಯ ಮಾಡುವಂತದ್ದು ಮಾಡ್ಕೊಳ್ಬಹುದು. ಅದು ಮಾಡ್ಲಿಕ್ಕೆ ಅವಕಾಶ ಉಂಟು, ನೋಡ್ಬೇಕು. ಈಗ ನಮಗೆ ನನಗೀಗ 56 ಇನ್ನೊಂದು 5-6 ಟೈಮ್ ಇದೆ, ಮಾಡ್ಬೇಕು ಆಗಲಿ. ಆಮೇಲೆ ನೀವು ಅಲ್ಲಿ ತೆಲಂಗಾಣ ಭಗತ್ ಸಿಂಗನ ವಿಗ್ರಹ ಮಾಡಿದ್ದೀರಿ, ವಿವೇಕಾನಂದ ವಿಗ್ರಹ ಕೂಡ ಇಲ್ಲಿ ವಜಳ್ಳಿಯಲ್ಲಿ ಹಾಕಿ ಸ್ಥಾಪನೆ ಆಗಿದೆ. ವಿವೇಕಾನಂದ ಸ್ಟ್ಯಾಚು ಮಾಡಿದ್ದಿದೆ, ಇಲ್ಲೂ ಸ್ಥಾಪನೆ ಆಗಿಲ್ಲ. ಆಗಿಲ್ಲ, ತೆಲಂಗಾಣದಲ್ಲಿ ಅದು ಸ್ಟ್ಯಾಚು ನಾನೇ ಮಾಡಿದ್ದಲ್ಲ, ಬಿಡದಿಂದ ಮಾಡಿಸ್ಕೊಂಡ್ಬಂದಿದ್ದು. ಬಿಡ ಮಾಡಿದ್ದು ಇದು ನೀವು ಮಾಡಿದ್ದು? ವಿವೇಕಾನಂದ ನಾನು ಮಾಡಿದ್ದು, ನೀವು ಮಾಡಿದ್ದು. ಆಮೇಲೆ ಅಲ್ಲಿ ವಜರಳ್ಳಿಯ ಬಸ್ ಸ್ಟ್ಯಾಂಡ್ ಅದು ವಿಧಾನಸೌಧದ ಆಕಾರದಲ್ಲಿ, ಅದು ಮತ್ತೆ ತೆಲಂಗಾಣದಲ್ಲಿ ಒಂದ್ ಸ್ವಲ್ಪ ಆ ಇದು ಕನ್ಸೆಪ್ಟ್ ಬರುವಂತ ಇದರಲ್ಲಿ ತೆಲಂಗಾಣದಲ್ಲಿ ಲೋಕಸಭೆ ಬಿಲ್ಡಿಂಗ್ ಬರುವಂಗೆ ಇದೊಂದು ಸ್ವಲ್ಪ ಆ ರೀತಿ ಪರ್ಫೆಕ್ಟ್ ಬರಲಿಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ಕೆಲಸಗಾರರ ಅಲಭ್ಯತೆಯಿಂದ ಮಾಡ್ಲಿಕ್ಕೆ ಮಾಡಲಿಲ್ಲ. ಆದ್ರೂ ಒಂದ್ ಸ್ವಲ್ಪ ಸುಮಾರು ಮಾಡುವಂತ ಇದರಲ್ಲಿ ಒಂದು ಕಲಾತ್ಮಕವಾಗಿ ಮಾಡುವಂತ ವಿಚಾರದಲ್ಲಿ ಮಾಡಿದೆ. ಇದೇನಿದು? ಇದು ಮರದ ಬೇರೇನಿದ್ದು ಅಂದ್ರೆ ಪಳೆಯುಡಿಕೆ ಮರದ ಸತ್ತ ಮರದಲ್ಲಿ ಸಿಗುವಂತ ಪಳೆಯುಡಿಕೆಯನ್ನು ತೆಗೆದು ಈ ರೀತಿ ಕಟ್ಟಿಗೆ ಸ್ಟ್ಯಾಂಡ್ ಹಚ್ಚಿ ಇದನ್ನ ಸ್ಮಾರಕ ಮಾಡಿದ್ರು. ಅಥವಾ ಸ್ಮರಣಿಕೆ, ಸ್ಮರಣಿಕೆ ಮಾಡಿದ್ರು. ಇದೊಂದು ಪಾಲಿಶ್ ಮಾಡಿ ಇದಕ್ಕೆ ಮೊಮೆಂಟೋ ಟೈಪ್ ಮಾಡಿದ್ರು. ಇಂಥದ್ದು ಸುಮಾರು ಕಾರ್ಯಕ್ರಮದಲ್ಲಿ ಇಂಥದೇ ಮಾಡಿ ಒಂದು 100 ಮಾಡಿ ನಾವು ಕೊಟ್ಟಿದ್ವಿ. ಇದೆ ಯಾವ್ದೋ ಕಾರ್ಯಕ್ರಮದಲ್ಲಿ ಕನ್ನಡ ಶಾಲೆಯ ಸುವರ್ಣ ಮಹೋತ್ಸವ ಮಾಡಿದ್ವಿ. ಆ ಟೈಮ್ನಲ್ಲಿ ಇದಕ್ಕೆ ಮುಂದೆ ಹೆಸರಿನ ಒಂದು ಫಲಕ ಹಾಕಿ ಸುವರ್ಣ ಮಹೋತ್ಸವ ಅಂತ ಹೇಳಿ ಬೋರ್ಡ್ ಹಾಕಿ ಡೇಟ್ ಹಾಕಿ ಆ ಟೈಪ್ ಮಾಡಿ ಜನರಿಗೆ ಸ್ಮರಣಿಕೆ ಕೊಟ್ಟಿದ್ದು ಇದೆ. ಇಂಥದ್ದು ಅದು ಒಂದೆರಡು ಪೀಸ್ ಇತ್ತು, ಅದು ಇಲ್ಲೇ ಇದೆ. ಈಗ ನಿಮ್ಮ ಮನೆಯಲ್ಲಿ ಈಗ ಹಬ್ಬ ಗಿಬ್ಬ ಆದ್ರೆ ಕಬ್ಬು ತಂದು ಕಟ್ಟುವ ಅವಶ್ಯಕತೆ ಇಲ್ಲ? ಇಲ್ಲ, ಹೌದು. ಇದು ಎರಡು ಕಡೆಯಿಂದ ಕಬ್ಬು, ಇದು ಶುಗರ್ಲೆಸ್ ಕಬ್ಬು ಇದು ಸ್ಪೆಷಲ್ ಆಗಿ. ಹಂಗಂದ್ರೆ ಶುಗರ್ಲೆಸ್ ಅಂದ್ರೆ ಕಬ್ಬು ಅದು ತಿಂದ್ರೆ ಸಿಹಿ ಇಲ್ಲ, ಚಪ್ಪೆ ಅದು ಏನೋ ಔಷಧಿಗೂ ಬರ್ತದೆ ಅಂತೆ, ಅದಕ್ಕಾಗಿ ಇದು ನೋಡ್ಲಿಕ್ಕೂ ಚಂದ ಆಯ್ತು, ಔಷಧಿ ಗಿಡನು ಆಯ್ತು ಎರಡು ದೃಷ್ಟಿಯಿಂದ. ನಿಮ್ಮ ನೀವು ಹಲಸಿನ ಏನೋ ಹಪ್ಪಳ ಮಾಡೋ ಒಂದು ಯಂತ್ರ ಬನ್ನಿ.
ನಮ್ಮಲ್ಲಿ ಹಸಿರುಕಾಯಿ ಹಿಟ್ಟಿನಿಂದ ಹಿಟ್ಟಿನ ಪೇಸ್ಟ್ ನಿಂದ ಹಪ್ಪಳ ಮಾಡ್ತಾರೆ, ಕೆಲವರು ಒತ್ತ ಹಪ್ಪಳ ಮಾಡ್ತಾರೆ ಹಸಿರುಕಾಯಿಂದ. ಇದು ಪೇಸ್ಟ್ ಮಾಡಿ ಹಪ್ಪಳ ಮಾಡುವಂತ ಒಂದು ಥಿಯರಿ ಉಪಕರಣ ಉಪಕರಣ ಓಪನ್ ಮಾಡಬೇಕು. ಈ ಪ್ಲಾಸ್ಟಿಕ್ ಈ ರೀತಿ ಹಾಕಿ ಇಟ್ಟು ಹಸಿರುಕಾಯಿ ಪೇಸ್ಟ್ ಹಾಕಿದ ನಂತರದಲ್ಲಿ ಹಿಟ್ಟು ಈ ಕಡೆ ಸೈಡಿಗೆ ಉಳಿದಿಟ್ಟು ಅಂದ್ರೆ ಇಲ್ಲ, ಈ ಜಾಗದಲ್ಲಿ ಮಾತ್ರ ಸ್ವಲ್ಪ ಲಿವರ್ ಮಾಡಿ ಎತ್ತು ತಗೊಂಡು ಹಾಕುದು ಒಣಸುದು ಒಣಸುದು ಮತ್ತೊಂದು ಹಾಕುದು ಅಂದ್ರೆ ಒಂದು ಒಂದ್ ತಾಸಲ್ಲಿ ಒಂದ್ ಸಾವಿರ ಹಪ್ಪಳ ಮಾಡ್ಬೋದು. ಇದರಿಂದ ಒಂದ್ ತಾಸಲ್ಲಿ ಒಂದ್ ಸಾವಿರ ಹಪ್ಪಳ ಮಾಡ್ಬೋದು, ಒಂದ್ ಸಾವಿರ ಹಪ್ಪಳ ಮಾಡ್ಬೋದು. ಅದು ಎಲ್ಲ ಒಂದೊಂದೇ ತಿಕ್ಕಿ ತಿಕ್ಕಿ ಮಾಡಲ ಅವಶ್ಯಕತೆ ಇಲ್ಲ. ಕರೆಕ್ಟ್ ಇದು ಫುಲ್ ಹಿಟ್ ಆಗ್ತದ ಪ್ಲಾಸ್ಟಿಕ್ ಗಳಿದೆ. ಎರಡು ಜನ ಬೇಕು, ಎರಡು ಜನ ಬೇಕು. ಇದು ಇದು ನೀವು ಬೇರೆ ಯಾರಿಗಾದ್ರು ಮಾರಿದ್ದೀರಾ? ನಿಮ್ಮ ನಾನು ನನಗೆ ನಾಳೆ ಯಾರಾದ್ರು ಬೇಕು ಅಂತಂದ್ರು ನಾನು ನನ್ನ ಸ್ವಂತಕ್ಕೆ ಒಂದು ಕಾರಿ ಇದ್ದಾಗ ಒಂದು ಐಡಿಯಾ ಬಂತು ಮಾಡಿದ್ದಷ್ಟೇ ಬಿಟ್ರೆ ಮಾಡಿ. ನಾನು ಈ ಬಿಸ್ನೆಸ್ಗಾಗಿ ಅಥವಾ ಬೇರೆ ಯಾರಿಗೂ ಮಾರಾಟ ಮಾಡ್ಲಿಕ್ಕೆ ಏನು ಮಾಡಿದ್ದಲ್ಲ ಮಾಡಿದ್ದಲ್ಲ. ನಿಮ್ಗೆ ಇದು ಪ್ಲೇಟ್ ನೋಡಿದ್ರೆ ಇದಕ್ಕೆ ಎ ಸಿ ಶೀಟ್ ಅನ್ಸುತ್ತದೆ, ಎ ಸಿ ಶೀಟ್ ಹಾಕಿದೀವಿ. ಅಂದ್ರೆ ಈ ಹಪ್ಪಳದ ಪೇಸ್ಟ್ ಇಷ್ಟು ಎಂ ಎಂ ಎಲ್ ಇದ್ರೆ ಹಪ್ಪಳ ಕರೆಕ್ಟ್ ದಪ್ಪ ಬರ್ತದೆ, ಎ ಸಿ ಶೀಟ್ ಸಿಗ್ತದೆ. ಮತ್ತೆ ಇದು ಅಲ್ಯೂಮಿನಿಯಂ ಕೋಟೆಡ್ ಇರೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತೊಂದರೆ ಇಲ್ಲ, ಆರೋಗ್ಯ ತೊಂದರೆ ಇಲ್ಲ, ಉತ್ತಮ. ಇದನ್ನ ಬಳಸ್ತಾ ಇದ್ದೀರಿ ನಿಮ್ಮ ಮನೆಯಲ್ಲಿ? ಸೀಸನ್ ಅಲ್ಲಿ ಹಪ್ಪಳ ಮಾಡ್ಬೇಕಾದ್ರೆ ಇದನ್ನ ಬಳಸ್ತೀವಿ ಬಳಸ್ತೀವಿ. ಅಥವಾ ಹೆಂಗಸರು ಬಿಸಿಲಲ್ಲಿ ಹೋಗಿ ಆ ಬಾಳೆಹಣ್ಣೆ ತಂದು ದಿನಗಟ್ಟಲೆ ಗುದ್ದಾಡೋದಕ್ಕಿಂತ ಇದು ಒಂದು ಏಳು ಏಳುವರೆ ಒಳಗೆ ಆರು ಗಂಟೆ ಚಾಲು ಮಾಡಿ ಏಳುವರೆ ಒಳಗೆ ಒಂದು ಸಾವಿರ ಹಪ್ಪಳ ಮಾಡಿದ್ದೆ. ಇದು ನೀವು ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಯ್ತು ನಿಮ್ಗೆ? ಇದು ಹೇಗೆ ಮಾಡ್ಲಿಕ್ಕೆ ಇದಿಷ್ಟು ಮಾಡ್ಲಿಕ್ಕೆ? ಇದು ನಾನು ಒಂದು ಎರಡು ದಿವಸ ಮಾಡಿದ್ದೆ, ಎರಡು ದಿವಸ ಮಾಡಿದ್ದೆ ಅಷ್ಟೇ, ಎರಡು ದಿವಸ ಮಾಡಿದ್ದೆ. ಒಂದು ವೆಡ್ಡಿಂಗ್ ಇದು ನೀವು ಹೀಗೆ ಮಾಡ್ಬೇಕು ಅನ್ನೋ ಕಲ್ಪನೆ ಹೇಗೆ ಗೊತ್ತು ನಿಮ್ಗೆ? ನನಗೆ ಇದು ಈ ಸ್ಕ್ರೀನ್ ಪೇಂಟ್ ಮಾಡ್ತಾರೆ, ಸ್ಕ್ರೀನ್ ಪೇಂಟ್ ಮಾಡ್ತಾರೆ ಈ ಹಿಂದೆಲ್ಲ ಈ ಲಗ್ನ ಪತ್ರಿಕೆ ಮತ್ತು ಸ್ಕ್ರೀನ್ ಪ್ರಿಂಟಿಂಗ್ ಆ ಒಂದು ಇದರ ಆಧಾರದ ಮೇಲೆ ಅದು ಇದೇ ಟೈಪ್. ಯಾಕಂದ್ರೆ ಅದಕ್ಕೆ ಅದು ಈ ಗ್ಯಾಪ್ ಒಳಗೆ ಇಂಕಿ ಸೇರಿ ಅಂತ ಯಾವ ಜಾಗದಲ್ಲಿ ಅಕ್ಷರಗಳು ಫಿಕ್ಸ್ ಆಗಿ ಇರುವ ಹಾಗೆ ಈ ಪೇಂಟ್ ಅನ್ನು ಯಾವ ಜಾಗದಲ್ಲಿ ಕಟ್ ಮಾಡಿ ಇದು 5 inch ಇದೆ ಐದಿಂಚ್ ನಲ್ಲಿ ಕಟಿಂಗ್ ಮಾಡಿ ನಾನು ಹಿಟ್ಟು ಹೇಳಿದಾಗ ಆ ಗ್ಯಾಪ್ ನಲ್ಲೇ ಹಿಟ್ಟು ಸೇರ್ಕೊಂಡಿದೆ. ಅಂದ್ರೆ ಹೆಂಗಿನ ಪ್ಲಾಸ್ಟಿಕ್ ತೆಗೆದ್ಬಿಟ್ರಾಯ್ತು ಮತ್ತೆ ಬೇಸ್ಟ್ ಆಗ್ಬೋದು. ಪಟ ಪಟನೆ ಮಾಡ್ಬೋದು, ಎರಡು ಮಂದಿ ಇದ್ರೆ ಒಂದು ಸಾವಿರ ರೂಪಾಯಿ ಮಾಡ್ಬೋದು. ಇದು ಒಳ್ಳೆ ಉಪಕರಣ. ಇದೇ ರೀತಿ ಇನ್ನು ಹಲವು ಕಲ್ಪನೆಗಳನ್ನು ಮಾಡಿ ಹೊಸ ಯಂತ್ರಗಳನ್ನ ಮಾಡಿ. ಧನ್ಯವಾದ. ಹೆಚ್ಚಿನ ಉಪಕರಣಗಳು ಬರಲಿ ನಿಮ್ಮಿಂದ. ನಮಸ್ಕಾರ. ವೆಂಕಟರಮಣ ನಾರಾಯಣ ಭಟ್ ನಡಿಗೆ ಮನೆಯವರು.